नमस्कार वीक्षकरे रघु एजुकेयर एंड पब्लिक इनफॉरमेशन चैनल गे स्वागत इवत्तिन ई वीडियो दल्ली पीएम किसान सम्मान निधि योजना अडियल्ली अर्ह रैतरु 12ने कंतिन हणवन्न पडेदुकोळ्ळलु बयसिदरे अवरिगे ओंदु महत्वद माहिति ई वीडियो दल्लिदे हौदु राज्यद पीएम किसान सम्मान निधि योजनेय रैतरिगे कृषि इलाखेय जंटि निर्देशकि देविका आर अवरु महत्वद माहितियोंदन्नु नीडिदारे राज्यद रैतरु ई ओंदु केलसवन्न माडिदरे मात्र ಅವರಿಗೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 12ನೇ ಕಂತಿನ ಹಣ ಸಿಗಲಿದೆ ಹಾಗಾದರೆ ಬನ್ನಿ ಆ ಕೆಲಸ ಯಾವುದು ಅದನ್ನ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಇಲ್ಲಿ ನೋಡುತ್ತಿರಬಹುದು ಇದು ಸೆಪ್ಟೆಂಬರ್ 9 ರಂದು ವರದಿಯಾಗಿರುವಂತಹ ಮಾಹಿತಿಯಾಗಿದ್ದು ಇಲ್ಲಿ ನೀವು ನೋಡುತ್ತಿರಬಹುದು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ರೈತರು 14ನೇ ತಾರೀಕಿನೊಳಗಾಗಿ ಈ ಕೆವೈಸಿ ಅನ್ನು ಮಾಡಿಸಬೇಕು ಎಂದು ಕಾಣುತ್ತದೆ ಹೌದು ರೈತ ಬಾಂಧವರೇ प्रधानमंत्री किसान सम्मान निधि योजना अर्हरु अनुकूल पड़ेदुकोळ्ळलु सेप्टेंबर 14 रोळगे ई केवैसी अन्नु कट्टायवागि माडबेकु एंदु कृषि इलाखेय जंटि निर्देशकियरद देविका आर अवरु तिळिसिरुत्तारे पीएम किसान सम्मान निधि योजनेय लाभवन्न पड़ेदुकोळ्ळलु कट्टायवागि ई केवैसी माडबेकु एंदु केंद्र सरकार तिळिसित्तु इदक्कागि ಆಗಸ್ಟ್ 31 ರವರೆಗೆ ಕೊನೆಯ ಅವಕಾಶವನ್ನ ನೀಡಿತ್ತು ಆದರೆ ಇದೀಗ ಮತ್ತೆ ಅವಕಾಶವನ್ನ ನೀಡಲಾಗಿದ್ದು ಸೆಪ್ಟೆಂಬರ್ 14 ರೊಳಗೆ ಈ ಕೆವೈಸಿ ಅನ್ನು ಕಡ್ಡಾಯವಾಗಿ ಮಾಡಿಸಬೇಕು ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ದೇವಿಕಾ ಆರ್ ಅವರು ತಿಳಿಸಿರುತ್ತಾರೆ ಶುಕ್ರವಾರ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 3 ಕಂತುಗಳಲ್ಲಿ ವಾರ್ಷಿಕವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಒಟ್ಟು 10,000 ರೂಪಾಯಿ ದೊರೆಯುತ್ತದೆ ಹೀಗಾಗಿ ಅರ್ಹ ರೈತರು ಕೂಡಲೇ ಈ ಕೆವೈಸಿ ಅನ್ನು ಮಾಡಿಸಬೇಕು ಎಂದು ಹೇಳಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಕೇಂದ್ರದಿಂದ 404.34 ಕೋಟಿ ಹಾಗೂ ರಾಜ್ಯ ಸರ್ಕಾರದಿಂದ 154.06 ಕೋಟಿ ಒಟ್ಟಾರೆ 558.40 ಕೋಟಿಗಳಷ್ಟು 20,21,748 ಫಲಾನುಭವಿಗಳ ಖಾತೆಗೆ ನೇರವಾಗಿ ವಿವಿಧ ಕಂತುಗಳಲ್ಲಿ ಜಮೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಮುಂದೆ ಈ ಸೌಲಭ್ಯ ಪಡೆದುಕೊಳ್ಳಲು ಈ ಕೆವೈಸಿ ಕಡ್ಡಾಯವಾಗಿದ್ದು ಹೀಗಾಗಿ ಅರ್ಹ ರೈತರು ಈ ಕೆವೈಸಿ ಮಾಡಿಸಬಹುದಾಗಿದೆ ಎಂದರು ಹೀಗಾಗಿ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಲಾಭವನ್ನ ಪಡೆಯಲು ನೀವು ಬಯಸಿದರೆ ಕಡ್ಡಾಯವಾಗಿ ಸೆಪ್ಟೆಂಬರ್ 14 ರೊಳಗಾಗಿ ಈ ಕೆವೈಸಿ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಬೇಕು ಯಾರು ಈ ಕೆವೈಸಿ ಪ್ರಕ್ರಿಯೆಯನ್ನ ಮಾಡಿ ಮುಗಿಸುತ್ತಾರೋ ಅವರಿಗೆ ಮಾತ್ರ 12ನೇ ಕಂತಿನ 2000 ರೂಪಾಯಿ ಹಣ ಜಮಾ ಆಗುತ್ತದೆ ಇನ್ನು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಡಿಯಲ್ಲಿ ರೈತರ ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುವ ಹಾಗೂ ಶಾಲೆ ತೊರೆಯುವುದನ್ನ ತಡೆಯಲು ಇದುವರೆಗೂ 40,484 ವಿದ್ಯಾರ್ಥಿಗಳ ಖಾತೆಗೆ 15.40 ಕೋಟಿ ವಿದ್ಯಾರ್ಥಿ ವೇತನವನ್ನ ಜಮಾ ಮಾಡಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ರೈತ ಶಕ್ತಿ ಯೋಜನೆಯಡಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ಹಾಗೂ ಇಂಧನ ವೆಚ್ಚಭಾರವನ್ನು ಕಡಿಮೆ ಮಾಡಲು ಪ್ರತಿ ಎಕರೆಗೆ 250 ರೂಪಾಯಿಗಳಂತೆ ಗರಿಷ್ಠ 5 ಎಕರೆಗೆ ಡೀಸೆಲ್ ಸಹಾಯಧನವನ್ನು ನೀಡಲು ರೈತ ಶಕ್ತಿ ಎಂಬ ಹೊಸ ಯೋಜನೆ ಜಾರಿಗೆ ತರಲಾಗಿದ್ದು ರಾಯಚೂರು ಜಿಲ್ಲೆಯಲ್ಲಿ 299,214 ರೈತರಿಗೆ ಇಲ್ಲಿಯವರೆಗೂ 277,801 ಅಂದರೆ ಶೇಕಡಾ 92.84 ರಷ್ಟು ರೈತರ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ರೈತರಿಗೆ ಇಷ್ಟೆಲ್ಲಾ ಅನುಕೂಲಗಳಿದ್ದು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಲಾಭವನ್ನು ಪಡೆಯುತ್ತಿರುವ ರಾಜ್ಯದ ರೈತರು ಬೇಗನೆ ಈ ಕೆವೈಸಿ ಪ್ರಕ್ರಿಯೆಯನ್ನು ಮಾಡಿಸಿಕೊಳ್ಳಿ ಸೆಪ್ಟೆಂಬರ್ 14 ರವರೆಗೆ ಕೊನೆಯ ಅವಕಾಶವನ್ನು ನೀಡಿದ್ದು ಇದುವರೆಗೂ ಯಾರು ಇನ್ನೂ ಈ ಕೆವೈಸಿ ಅನ್ನು ಮಾಡಿ ಮುಗಿಸಿಲ್ಲವೋ ಅವರು ಬೇಗನೆ ಈ ಕೆವೈಸಿ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿರಿ ಎಂದು ದೇವಿಕಾ ಆರ್ ಅವರು ತಿಳಿಸಿರುತ್ತಾರೆ ಇದಿಷ್ಟು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ರೈತರಿಗೆ ಬಂದಿರುವ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು